ಕುಂಬಳೆ ತಾಲೂಕಿನ ತೊಡಿಕಾನ ಸಮೀಪ ದೇವರಗುಂಡಿ ಜಲಪಾತ ಮೈದುಂಬಿ ಹರಿಯುತ್ತಿದ್ದು ಪ್ರವಾಸಿಗರ ಆಕರ್ಷಕ ತಾಣವಾಗಿ ಎಲ್ಲರ ಗಮನ ಸೆಳೆಯುತ್ತಿದೆ. ತಂಡೋಪತಂಡವಾಗಿ ದೇವರಗುಂಡಿ ಜಲಪಾತ ಸೊಬಗು ನೋಡಲು ವಿದ್ಯಾರ್ಥಿಗಳ ಗುಂಪು ಇತರ ಪ್ರವಾಸಿಗಳು ದಿನನಿತ್ಯ ಆಗಮಿಸುತ್ತಿದ್ದಾರೆ. ತೊಡಿಕಾನಪಟ್ಟಿ ರಸ್ತೆಯಲ್ಲಿ 1800 ಮೀಟರ್ ದೂರ ಪ್ರಯಾಣಿಸಿದಾಗ ಖಾಸಗಿಯವರ ಅಡಿಕೆ ತೋಟದ ಮಧ್ಯೆ ಅತ್ಯಾಕರ್ಷಕವಾದ ಮತ್ಸ್ಯ ತೀರ್ಥಹೊಳೆ ಜಲಪಾತವಾಗಿ ಮೈದುಂಬಿ ಹರಿಯುತ್ತಿದೆ. ಜಲಪಾತದ ಬಳಿ ತಲುಪುತ್ತಿದ್ದಂತೆ ದುಂಬಿಗಳ ಝೇಂಕಾರ, ಹಕ್ಕಿಗಳ ಚಿಲಿಪಿಲಿ ಇಂಚರ, ಕೋಗಿಲೆಗಳ ಗಾನ ಮನಸ್ಸಿಗೆ ಇನ್ನಷ್ಟು ಮುದ ನೀಡುತ್ತದೆ. ಜಲಪಾತ ಸುತ್ತಮುತ್ತಲು ಸ್ವಾಭಾವಿಕ ಹವಾನಿಯಂತ್ರಣ ಪರಿಸರ, ಒಂದಷ್ಟು ನೀರು ಎತ್ತರದಿಂದ ಕೆಳಗೆ ಧುಮ್ಮಿಕ್ಕಿ ಹರಿಯುವಾಗ ನೀರಿನ ಮುತ್ತಿನ ಹನಿಗಳು ನಮ್ಮ ಮೇಲೆ ಬೀಳುತ್ತದೆ. ಮುಂಜಾನೆ ಮತ್ತು ಸಂಜೆ ಹೊತ್ತಲ್ಲಿ ಸೂರ್ಯನ ಕಿರಣಗಳು ಜಲಪಾತವನ್ನು ಸ್ಪರ್ಶಿಸಿದಾಗ ಜಲಪಾತದ ಬಳಿ ಕಾಣುವ ಕಾಮನ ಬಿಲ್ಲು ನೋಡುವುದು ಇನ್ನೊಂದು ಸೊಬಗು. ಸುತ್ತಮುತ್ತಲ ತಂಪಾದ ಪ್ರದೇಶವಾದ್ದರಿಂದ ಇಲ್ಲಿಗೆ ಆಗಮಿಸಿದ್ರೆ ಮತ್ತೆ ಹೊರಡಲು ಮನಸ್ಸೇ ಬಾರದು. ಸುಮಾರು ಒಂದು 30-40 ಫೀಟ್ ಎತ್ತರದಿಂದ ನೀರು ಬೀಳುವಂಥ ಒಂದು ಫಾಲ್ಸ್ ಆಗಿರ್ತದೆ. ಇದಕ್ಕೆ ಈಗಾಗಲೇ ಸಾಕಷ್ಟು ಜನ ಪ್ರೇಕ್ಷಕರು, ಪ್ರವಾಸಿಗರು ಈ ಒಂದು ಜಾಗಕ್ಕೆ ಬಂದು ಬಹಳ ಸಂತೋಷ ಪಡುವಂಥ ಪಟ್ಟು ಹೋಗ್ತಾ ಇರ್ತಾರೆ. ಹಾಗೆ ಈ ಒಂದು ಜಾಗ ಇದೊಂದು ಅಭಿವೃದ್ಧಿಯಾದಲ್ಲಿ ಮುಂದೆಷ್ಟು ತುಂಬ ಪ್ರಯೋಜನ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಹಾಗೆ ತುಂಬ ಕಡೆಯಿಂದ ಬೆಂಗಳೂರು, ಉದಾಹರಣೆಗೆ ಬೆಂಗಳೂರು ಮತ್ತು ಸುಳ್ಯದ KVG ಕಾಲೇಜ್ ಕ್ಯಾಂಪಸ್ಸಿಂದ ಕೂಡ ಸಾಕಷ್ಟು ಮಂದಿ ಈ ಒಂದು ಜಲಪಾತವನ್ನು ಬಂದು ವೀಕ್ಷಿಸಿ ಖುಷಿಪಟ್ಟು ಹೋಗ್ತಾ ಇದ್ದಾರೆ. ಗುಂಡಿ ಜಲಪಾತಕ್ಕೆ ಭೇಟಿ ಕೊಡಿ, ಆದರೆ ಜಲಪಾತದ ಗುಂಡಿಗೆ ಯಾರೂ ಇಳಿಯುವಂತಿಲ್ಲ, ಇಳಿದರೆ ಜೀವಕ್ಕೆ ಅಪಾಯವಿದೆ. ಇದಕ್ಕೆ ಸಂಬಂಧಿಸಿದಂತೆ ಜಲಪಾತದ ಬಳಿ ನಾಮಫಲಕವನ್ನ ಅಳವಡಿಸಲಾಗಿದೆ. ತೇಜಸ್ ತೊಡಿಕಾನ, ವಿ4 ನ್ಯೂಸ್, 24/7, ಬೆಳ್ಳಾರೆ.